ನಮಸ್ಕಾರ ಸ್ನೇಹಿತರೆ, ಕಾಲಜ್ಞಾನ ಅಶ್ರೋಕುಂಡಲಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾವು ಈಗ ಮಿಥುನ ರಾಶಿ ಜೂನ್ ಮಾಸಿಕ ರಾಶಿ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ ಬನ್ನಿ. ಮಿಥುನವು ಬುಧಗ್ರಹದಿಂದ ಆಳಲ್ಪಡುವ ಸಾಮಾನ್ಯದ ದ್ವಂದ್ವ ಚಿಹ್ನೆಯಾಗಿದೆ. ಈ ರಾಶಿಯಲ್ಲಿ ಜನಿಸಿದವರು ಸ್ವಭಾವತಃ ಹೆಚ್ಚು ಮುಂದುವರಿದ ಮತ್ತು ಬುದ್ಧಿವಂತರಾಗಿರಬಹುದು. ಅವರು ಸಂಗೀತ ಮತ್ತು ಇತರ ಸೃಜನಶೀಲ ಅನ್ವೇಷಣೆಗಳ ಕಡೆಗೆ ಹೆಚ್ಚಿನ ಉತ್ಸಾಹವನ್ನು ಹೊಂದಿದ್ದಾರೆ. ಅವರು ಊಹಾತ್ಮಕ ಕ್ಷೇತ್ರಗಳಲ್ಲಿ ಹೆಚ್ಚು ತೊಡಗಿಸಿಕೊಂಡಿದ್ದಾರೆ ಮತ್ತು ಲಾಭವನ್ನು ಪಡೆಯುತ್ತಾರೆ. ಮತ್ತೊಂದೆಡೆ ಆಗಾಗ್ಗೆ ನಿರ್ಧಾರಗಳನ್ನು ಬದಲಾಯಿಸುತ್ತಾರೆ. ಈ ತಿಂಗಳಲ್ಲಿ ಮಿಥುನ ರಾಶಿಗೆ ಸೇರಿದವರು 11ನೇ ಮನೆಯಲ್ಲಿ ಗುರು, ರಾಹು ಮತ್ತು ಶುಕ್ರ ಮತ್ತು ಬುಧ ಉತ್ತಮ ಸ್ಥಾನದಲ್ಲಿ ಇರುವುದರಿಂದ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. ಶನಿಯು 9ನೇ ಮನೆಯಲ್ಲಿರುತ್ತಾನೆ. ಗುರು ಸಾಮಾನ್ಯ ಲಾಭದಾಯಕ ಗ್ರಹವು 11ನೇ ಮನೆಯನ್ನು ಆಕ್ರಮಿಸಿಕೊಂಡಿದೆ ಮತ್ತು ಈ ಕಾರಣದಿಂದಾಗಿ ಇವರು ಉತ್ತಮ ಹಣವನ್ನು ಗಳಿಸುವ ಸ್ಥಾನದಲ್ಲಿರುತ್ತಾರೆ. ಮತ್ತು ರಾಹು ಸಹ 11ನೇ ಮನೆಯಲ್ಲಿರುತ್ತಾನೆ, ಹಾಗಾಗಿ ಅಪರಿಚಿತ ಮೂಲಗಳಿಂದ ಹಣವನ್ನು ಪಡೆಯುತ್ತಾರೆ. ಆದರೆ ತಮ್ಮ ಕೆಲಸದಲ್ಲಿ ಹೆಚ್ಚಿನ ಸವಾಲುಗಳನ್ನು ಎದುರಿಸಬೇಕಾಗಬಹುದು. 6ನೇ ಮನೆಯ ಅಧಿಪತಿಯಾಗಿ 2ನೇ ಮನೆಯಲ್ಲಿ ಮಂಗಳನ ಉಪಸ್ಥಿತಿಯು ಇದಕ್ಕೆ ಕಾರಣವಾಗಿರಬಹುದು. 6ನೇ ಮನೆಯ ಅಧಿಪತಿಯಾಗಿ 2ನೇ ಮನೆಯಲ್ಲಿ ಮಂಗಳನ ಉಪಸ್ಥಿತಿಯು ಆರೋಗ್ಯ ಮತ್ತು ಶೀತ ಸಂಬಂಧಿತ ಸಮಸ್ಯೆಗಳಲ್ಲಿ ಒತ್ತಡವನ್ನು ನೀಡುತ್ತದೆ. 6ನೇ ಮನೆಯ ಅಧಿಪತಿಯಾಗಿ 2ನೇ ಮನೆಯಲ್ಲಿ ಮಂಗಳ ಸ್ಥಾನದಿಂದಾಗಿ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಸಹ ಕಂಡುಬರಬಹುದು. 2ನೇ ಮನೆಯಲ್ಲಿ ಮಂಗಳನ 6ನೇ ಮನೆಯ ಅಧಿಪತಿಯಾಗಿರುವುದರಿಂದ ಸಂಬಂಧಗಳಲ್ಲಿ ಸಮಸ್ಯೆಗಳನ್ನು ಎದುರಿಸಬಹುದು. 1ನೇ ಮನೆಯ ಅಧಿಪತಿಯಾಗಿ ಬುಧನು 1ನೇ ಮನೆಯಲ್ಲಿರುತ್ತಾನೆ ಮತ್ತು ಈ ಕಾರಣದಿಂದಾಗಿ ಹಣಕಾಸು ಮತ್ತು ಶಿಕ್ಷಣ ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ಒಟ್ಟಾರಾಗಿ ಅಭಿವೃದ್ಧಿಯನ್ನು ಕಂಡುಬರಬಹುದು. ಈ ತಿಂಗಳಲ್ಲಿ ನಿಮಗೆ ಉತ್ತಮ ಫಲಿತಾಂಶಗಳನ್ನು ಪಡೆಯುವುದಕ್ಕಾಗಿ ಈ ಕೆಳಕಂಡ ಪರಿಹಾರವನ್ನು ತಪ್ಪದೇ ಫಾಲೋ ಮಾಡಿ. ಅದು ಏನೆಂದರೆ, ಪ್ರತಿದಿನ 41 ಬಾರಿ ಓಂ ನಮೋ ನಾರಾಯಣ ಎಂದು ಜಪಿಸಿ. ಈ ರೀತಿ ಮಾಡಿದಲ್ಲಿ ನಿಮಗೆ ಉತ್ತಮ ಫಲಿತಾಂಶ ಲಭಿಸುವುದಾಗಿ ವಿನಂತಿ. ಈ ವಿಡಿಯೋವನ್ನು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ.